ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನೂತನ ಸಚಿವರಾಗಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ ಇದು ಸರ್ಕಾರ 1ನೇ ತಾರೀಕಿನಿಂದಲೇ ನಡೆಯತೆ ಯಾವುದೇ ಆದೇಶ ಜಾರಿಗೆ ಬರೋದು ಇದ್ರೂ ಕೂಡ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಭರವಸೆಗಳ ಈಡೇರಿಕೆಗೆ ಕರ್ನಾಟಕ ಜನ ಮುಂದಿನ ವಾರದವರೆಗೂ ಕೂಡ ಕಾಯಬೇಕಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಆ ಒಂದು ಐದು ಭರವಸೆಗಳ ಈಡೇರಿಕೆ ಬಗ್ಗೆ ಚರ್ಚೆ ಆಗಿದೆ ಆದರೆ ಮುಂದಿನ ಕ್ಯಾಬಿನೆಟ್ ನಲ್ಲಿ ಇದಕ್ಕೆ ಅಧಿಕೃತವಾಗಿ ಒಂದು ಫೈನಲ್ ಅನ್ನು ಟಚ್ ಕೊಡ್ತೀವಿ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಅವರನ್ನು ಮಾತಾಡಿಸ್ತೀನಿ ಸರ್ ಈ ಒಂದು ಮೊದಲ ಕ್ಯಾಬಿನೆಟ್ ನಲ್ಲಿ ಐದು ಭರವಸೆಗಳು ಈಡೇರ್ತವೆ ಅನ್ನುವಂತ ಒಂದು ನಿರೀಕ್ಷೆ ಇತ್ತು ಆದರೆ ಮುಂದಿನ ಕ್ಯಾಬಿನೆಟ್ ವರೆಗೂ ಕೂಡ ಕಾಯಬೇಕಾಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಏನು ಸರ್ ನಿಜವಾಗಿ ಕಾಯಬೇಕು ಅದು ಹೆಚ್ಚು ಕಮ್ಮಿ ಫಸ್ಟ್ ಜೂನ್ ಇಂದ ಕಾಯಬೇಕು ಯಾಕೆ ಸರ್ಕಾರ ಇದು ತಕ್ಷಣ ಮಧ್ಯದಲ್ಲಿ ಮಾಡುವಂತ ಸಿಸ್ಟಮ್ ಇರೋಲ್ಲ ಒಂದಕ್ಕೆ ಅದು ಒಂದರಿಂದ ಒಂದೇ ಹತ್ರ ಲೆಕ್ಕ ಸೊ ಹೀಗಾಗಿ ನಾವು ಏನೇ ಜಾರಿ ಮಾಡಿದ್ರೆ ಘೋಷಣೆ ಮಾಡಿದ್ರೆ ಫಸ್ಟ್ ನಿಂದ ಮಾಡ್ತೀವಿ ಐದು ಭರವಸೆಯಲ್ಲಿ ಯಾವ್ದಾದ್ರು ಒಂದು ಭರವಸೆ ಇವತ್ತು ಈಡೇರುತ್ತೆ ಅಂತ ಹೇಳಿದ್ರು ಅಧಿಕೃತ ಜಾರಿ ಬರುತ್ತೆ ಆದ್ರೆ ಯಾವ ಭರವಸೆಯನ್ನು ಕೂಡ ಘೋಷಣೆ ಮಾಡಲಿಲ್ಲ ಇದು ಸರ್ಕಾರ ಭಾಷೆನಕ್ಕೂ ಸರ್ಕಾರಕ್ಕೆ ಬಹಳ ವ್ಯತ್ಯಾಸ ಇದೆ ಒಂದು ತಾರೀಕಿಂದ ಮಾಡುವಂತ ಒಂದು ಸಿಸ್ಟಮ್ ಇದೆ ಸರ್ಕಾರದಲ್ಲಿ ಸೊ ನಾವು ಮಾಹಿತಿ ಕಲೆಕ್ಟ್ ಮಾಡ್ಲಿಕ್ಕೆ ಕೇಳಿದೀವಿ ಡಿಪಾರ್ಟ್ಮೆಂಟ್ಗೆ ಸೊ ಒಂದು ವಾರದಲ್ಲಿ ಮಾಹಿತಿ ಬಂದ ತಕ್ಷಣ ಜಾರಿ ಮಾಡ್ತೀವಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಮಸ್ಯೆನಾ ಸರ್ ಅಥವಾ ಹೇಗೆ ಅಂತ ಯಾಕೆ ಇಷ್ಟೊಂದು ಡಿಲೇ ಆಗ್ತಾರೆ ಏನು ಒಂದು ವಾರದಲ್ಲಿ ಏನು ಕೋಟ್ಯಾಂತರ ರೂಪಾಯಿ ಕೂಡೋಲ್ಲ ನಷ್ಟನೂ ಆಗೋಲ್ಲ ಆದರೆ ಸರ್ಕಾರದಲ್ಲಿ ಸಿಸ್ಟಮ್ ಇದೆ ಆ ಸಿಸ್ಟಮ್ನಲ್ಲಿ ಹೋಗಬೇಕಾಗುತ್ತೆ ಸರ್ ಈಗ ಡಿ ಸಿ ಎಂ ವಿಚಾರವಾಗಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಒಂದೇ ಒಂದು ನಿರೀಕ್ಷೆ ಡಿ ಸಿ ಎಂ ಹುದ್ದೆ ಸೃಷ್ಟಿಯಾಗಿದೆ ಏನ್ ಮುಂದಿನ ಒಂದು ಕ್ಯಾಬಿನೆಟ್ ವಿಸ್ತರಣೆ ಸಂದರ್ಭದಲ್ಲಿ ಏನು ಡಿ ಸಿ ಎಂ ಹುದ್ದೆಗಳು ಸೃಷ್ಟಿ ಆಗ್ಬೋದು ಸರ್ ಲೆಕ್ಕಲೆ ಡಿ ಸಿ ಎಂ ಒಂದೇ ಇರ್ತದೆ ಯಾವ್ದು ಬೇರೆ ಡಿ ಸಿ ಎಂ ಮಾಡಲ್ಲ ಒಂದೇ ಇರ್ತದೆ ಸೀನಿಯರ್ಗಳು ಕೂಡ ಇವತ್ತು ಸಾಕಷ್ಟು ಜನ ಸಚಿವ ಸಂಪುಟ ವಿಸ್ತರಣೆ ಅಂದ್ರೆ ಪ್ರಮಾಣ ವಚನ ಕಾರ್ಯಕ್ರಮದಿಂದ ದೂರ ಉಳ್ಕೊಂಡಿದ್ರು ಸರ್ ಮಾಡೇ ಮಾಡ್ತಾರೆ ಇನ್ನೂ ಅವಕಾಶ ಇದೆ 25 ಖಾಲಿ ಇದೆ ಮಾಡಲೇಬೇಕು ಮಂತ್ರಿ ಸ್ಥಾನ ಒಂದನೇ ಸ್ಟೆಪ್ ಎರಡನೇ ಸ್ಟೆಪ್ ಮಾಡೇ ಮಾಡ್ತಾರೆ ಇದಿಷ್ಟು ನೂತನ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇರ ನುಡಿಗಳು ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಬಾಕಾ ತಿಮ್ಮೇಗೌಡ ನ್ಯೂಸ್ 18 ಕನ್ನಡ ಬೆಂಗಳೂರು ಮತ್ತಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ